ಸ್ಟೂಡೆಂಟ್ಸ್ 2007 ಅಲ್ಲಿ ಒಂದು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಈ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಓದ್ ಪ್ರಾಬ್ಲಮ್ ಗಿಂತಲೂ ಸಿಂಪಲ್ ಆಗಿ ಹೆಂಗ್ ಸರ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ನೋಡಿ. ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಚೈತ್ರ ಅಂದ್ರೆ ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ ಬಿಟ್ಟು. ಓಕೆನಾ? ಲ್ಯಾಂಡ್, ಬಿಲ್ಡಿಂಗ್, ಪ್ಲಾಂಟ್, ಮೆಷಿನರಿ, ಫರ್ನಿಚರ್ಸ್, ಫಿಕ್ಸ್ಚರ್ಸ್ ಮತ್ತೆ ಇನ್ವೆಸ್ಟ್ಮೆಂಟ್ಸ್ ಬಿಟ್ಟು ಇನ್ನೆಲ್ಲ ಅಲ್ಲಿರ್ತಕ್ಕಂಥವು ಏನೋ ಕರೆಂಟ್ ಅಸೆಟ್ಸ್. ಯಾವ್ದ್ಯಾವ್ದು? ಸ್ಟಾಕು, ಡೆಟಾರ್ಸ್, ಕ್ಯಾಶು, ಬ್ಯಾಂಕ್ ಬ್ಯಾಲೆನ್ಸ್. ಕರೆಕ್ಟಾ? ಹಾಗಾದ್ರೆ ಸ್ಟಾಕು, ಡೆಟಾರ್ಸ್, ಕ್ಯಾಶು, ಬ್ಯಾಂಕ್ ಕರೆಕ್ಟಾ? ಎಷ್ಟೆಷ್ಟಿದೆ ಅಂತ ಹೇಳಿದ್ರೆ ಸ್ಟಾಕು 2 ಲಕ್ಷ, 1 ಲಕ್ಷ 60 ಸಾವಿರ, 1 ಸಾವಿರ ಇಲ್ಲೇನು ಇಲ್ಲ. ಕರೆಕ್ಟಾ? ಇನ್ನಿಲ್ಲಿ 1,48,000, 1,28,400 ಕರೆಕ್ಟಾ, 1,200, 16,000 ಇದೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಒಂದ್ ಚಿಕ್ಕದೊಂದು ಮಿಸ್ಟೇಕ್ ಇದೆ. ಓಕೆನಾ? ಈ 61,400 ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆಲ್ವಾ, ಅದು 61,600 ಮಾಡ್ಕೊಳ್ಬೇಕಾಗುತ್ತೆ, ಆಮೇಲೆ ಹೇಳ್ಕೊಡ್ತೀನಿ. ಓಕೆನಾ? ಓಕೆ. ಈಗ ನೆಕ್ಸ್ಟ್ ಲಯಬಿಲಿಟಿ ಸೈಡ್ ಬನ್ನಿ. ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು? ಶೇರ್ ಕ್ಯಾಪಿಟಲ್ ದೇವರಣೆಗೂ ಅಲ್ಲ, ಜನರಲ್ ರಿಸರ್ವ್ ಅಲ್ಲ, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲ, ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ ಅಂತ ಇದೆ. ಕರೆಕ್ಟಾ? ಶಾರ್ಟ್ ಟರ್ಮ್ ಅಂತ ಇದ್ರೆ ಕರೆಂಟ್ ಲಯಬಿಲಿಟಿ. ಕರೆಕ್ಟಾ? ಅದೇ ಲಾಂಗ್ ಟರ್ಮ್ ಅಂತ ಇದ್ರೆ ಇದು ತಗೋಬಾರ್ದು. ಓಕೆನಾ? ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್. ಓಕೆನಾ? ಆಮೇಲೆ ಕ್ರೆಡಿಟಾರ್ಸ್ ಅಂತ ಇದೆ, ಅಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಅಂತ ಇದೆ. ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಬಗ್ಗೆ ಏನಾದರೂ ಇದೆಯಾ ಅಂದ್ರೆ ಇದೆ, ಅದಕ್ಕೆ ಇಲ್ಲಿ ತಗೊಳಕ್ ಹೋಗ್ಬೇಕು. ಓಕೆನಾ? ಹಾಗಾದ್ರೆ ಬ್ಯಾಂಕ್ ಲೋನ್ ಶಾರ್ಟ್ ಟರ್ಮ್ 1,40,000 ಮತ್ತೆ 3 ಲ್ಯಾಕ್ ರುಪೀಸ್ ಇದೆ. ಕ್ಲೋಸಿಂಗ್ ಡೇಟ್ ಅಲ್ಲಿ ಬ್ಯಾಂಕ್ ಲೋನ್ ಏನು ಇಲ್ಲ, ಇಲ್ಲಿ 2,70,000 ರುಪೀಸ್ ಇದೆ. ಕರೆಕ್ಟಾ? ಕರೆಕ್ಟ್ ಏನ್ರಿ? ಹಾಗಾದ್ರೆ ಈಗ ಸರ್ ನಾವೇನ್ ಮಾಡ್ಬೇಕು ಸರ್ ಅಂದ್ರೆ, ನೀವು ಏನ್ ಮಾಡ್ಬೇಕು? ಪ್ರಾಬ್ಲಮ್ ನ ನೆಕ್ಸ್ಟ್ ಓದಕ್ ಹೋಗ್ಬೇಡಿ. ಫಸ್ಟ್ ಇದನ್ನ ನೋಡಿ, ಟೋಟಲ್ ಮಾಡಿ. ಟೋಟಲ್ ಮಾಡಿದ್ರೆ 7, 15, 23, 6, 8, 9, 2. ಕರೆಕ್ಟ್ ಏನಪ್ಪ? ಕರೆಕ್ಟ್ ಶಿಷ್ಯ? ಇದು 4,40,000, ಇದು 2,70,000. ಇದನ್ನ ಟೋಟಲ್ ಕರೆಂಟ್ ಅಸೆಟ್, ಟೋಟಲ್ ಕರೆಂಟ್ ಲಯಬಿಲಿಟಿ ಅಂತ ಮಾಡಿ. ಕ್ಲಿಯರ್ ಆಯ್ತು? ಈಗ ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು? ನೆಟ್ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಈ ಟೋಟಲ್ ಕರೆಂಟ್ ಅಸೆಟ್ ಅಲ್ಲಿ ಟೋಟಲ್ ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಿದ್ರೆ ಬರೋದೇ ನೆಟ್ವರ್ಕಿಂಗ್ ಕ್ಯಾಪಿಟಲ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು ಚೈತ್ರ. ನೋಡಿ, 3,61,000 ಜಾಸ್ತಿ ಇದೆಯಾ? ಲಯಬಿಲಿಟಿ ಜಾಸ್ತಿ ಇದೆ, ಅಸೆಟ್ ಜಾಸ್ತಿ ಇದೆಯಾ? ಲಯಬಿಲಿಟಿನೇ ಜಾಸ್ತಿ. ಹಾಗಾದ್ರೆ 4,40,000 ಅಲ್ಲಿ 3,61,000 ಇದು ಮೈನಸ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಇಟ್ಕೊಳ್ತಾ ಇದೆ. ಇದೇನಾಗಿದೆ? ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 23,600 ಜಾಸ್ತಿ ಇದೆ. ಹಾಗಾದ್ರೆ ನಿಮಗೆ ಮೈನಸ್ ಜಾಸ್ತಿನಾ ಪ್ಲಸ್ ಜಾಸ್ತಿನಾ? ಮೈನಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ, ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ? ಮೈನಸ್. ಪ್ಲಸ್ ವ್ಯಾಲ್ಯೂ ಜಾಸ್ತಿ ಇದೆ, ಇಲ್ಲಿ ಮೈನಸ್ ಇದೆ, ಇಲ್ಲೇನಿದೆ? ಪಾಸಿಟಿವ್ ಇದೆ. ಅದಕ್ಕೆ ಪಾಸಿಟಿವ್ ಅಮೌಂಟ್ ನ ಇಲ್ಲಿ ಹಾಕೊಳ್ಳಿ. ಓಕೆನಾ? ಹಾಕೊಂಡು ನೋಡಿ, ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇದ್ರೆ ಏನ್ ಮಾಡಬೇಕು ಸರ್ ಅಂತ ಹೇಳಿದ್ರೆ, ವೆರಿ ಸಿಂಪಲ್, ನಾನು ಬೇಸಿಕ್ ಎಲ್ಲ ಹೇಳ್ಕೊಡಕ್ ಹೋಗಲ್ಲ. ಇವೆರಡನ್ನೂ ಆಡ್ ಮಾಡಿ ಹೇಳ್ತೀನಿ. 79,000 + 23,600 ಎರಡು ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ? 1,02,600 ಇನ್ಕ್ರೀಸ್ ಆಗಿದೆ. ನೆಗೆಟಿವ್ ಇಂದ ಪಾಸಿಟಿವ್ ಆಗಿದೆ ಅಂದ್ರೆ ಅರ್ಥ ಏನು? ಇನ್ಕ್ರೀಸ್ ಆಗಿದೆ. ಅದಕ್ಕೆ ಇದನ್ನ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇದನ್ನೇ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರೀತೀವಿ. ಈಗ ಇನ್ಕ್ರೀಸ್ ಆಗಿದ್ರೆ ಎಲ್ಲಿ ಬರಿತೀವಿ ಅಂತ ಹೇಳಿದೆ?
1,02,600 ಅಂತ ಹೇಳಿದೆ ಕರೆಕ್ಟಾ ಅಲ್ಲಿಗೆ ನೀವು ಬ್ಯಾಲೆನ್ಸ್ ಶೀಟ್ ನಲ್ಲಿ ಓಕೆನಾ ಒಂದು 80% ಅಕೌಂಟ್ಗಳು ಮುಗಿದೋದು ಮುಗಿದೋಗಿದೆಯಾ ಇಲ್ವಾ ಹೇಳಿ ಮುಗಿದಿದೆಯಾ ಇಲ್ವಾ ಮುಗಿದಿದೆ ಈಗ ಇನ್ನೂ ಒಂದಷ್ಟು ಹೆಂಗ್ ಮುಗಿಸೋದು ಅಂತ ಹೇಳ್ಬೋದು ಓಕೆನಾ ಲಯಬಿಲಿಟಿ ಸೈಡ್ ಬನ್ನಿ ಶೇರ್ ಕ್ಯಾಪಿಟಲ್ ಅಂತ ಇದೆ ಕರೆಕ್ಟಾ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದೆ ಇನ್ಕ್ರೀಸ್ ಆಗಿದ್ರೆ ಈ ವರ್ಷ ಶೇರ್ಸ್ ಅನ್ನ ಪಬ್ಲಿಕ್ ಗೆ ಇಶ್ಯೂ ಮಾಡಿದೀವಿ ಕರೆಕ್ಟಾ ಅಡ್ಜಸ್ಟ್ಮೆಂಟ್ ಏನಾದ್ರೂ ಇದೆಯಾ ಏನು ಅಡ್ಜಸ್ಟ್ಮೆಂಟ್ ಇಲ್ಲ ಅದಕ್ಕೆ ಕರೆಕ್ಟಾ ಅದಕ್ಕೆ ನಾನೇನ್ ಮಾಡ್ತೀನಿ ಸೋರ್ಸಸ್ ಅಲ್ಲಿ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ 1,00,000 ಅಂತ ಬರೀತೀನಿ ಓಕೆನಾ ಅಲ್ಲಿಗೆ ಈ ಪಾಯಿಂಟ್ ಮುಗೀತು ಕರೆಕ್ಟಾ ಇನ್ನು ಇರ್ತಕ್ಕಂಥದ್ದು ಎರಡು ಪಾಯಿಂಟ್ ಕರೆಕ್ಟಾ ಎರಡು ಪಾಯಿಂಟ್ ಅಲ್ಲಿ ಜನರಲ್ ರಿಸರ್ವ್ ಒಂದಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎರಡು ಐಟಮ್ ಇದೆ ಅದು ಬಿಟ್ಟು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದೆ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನೋಡಿ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟಿದೆ 61,000 ಇದೆ ಕರೆಕ್ಟಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ 61,600 ಇದೆ 600 ಮಾಡ್ಕೊಳ್ಳಿ ಅಂತ ಹೇಳಿದೆ ಕರೆಕ್ಟಾ ಮತ್ತೊಬ್ಬರು ಅಸ್ಪೆಲ್ ಕರೆಕ್ಟಾ ಈಗ ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ರಿಸರ್ವ್ ನೋಡಿ ಜನರಲ್ ರಿಸರ್ವ್ ಜಾಸ್ತಿ ಆಗಿರುತ್ತೆ ಯಾವಾಗ್ಲೂ ಜಾಸ್ತಿ ಆಗಿರುತ್ತೆ ಕರೆಕ್ಟಾ ಅದನ್ನ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 20,000 ಹಾಕೊಳ್ಳಿ ಅಲ್ಲಿಗೆ ಲಯಬಿಲಿಟಿ ಸೈಡ್ ಅಲ್ಲಿ ಒಂದು ಐಟಮ್ ಅಸೆಟ್ ಸೈಡ್ ಅಲ್ಲಿ ಎರಡು ಐಟಮ್ ಅಷ್ಟೇ ಇರೋದು ನಮ್ಮ ಹತ್ರ ಕರೆಕ್ಟ್ ಇಲ್ಲ ಅದನ್ನ ಮಾಡೋದು ದೊಡ್ಡ ಕೆಲಸನಾ ಏನು ಇಲ್ಲ ಈಗ ಲಯಬಿಲಿಟಿ ಸೈಡ್ ಅಲ್ಲಿ ಇರೋದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಮುಗಿಸ್ಬಿಡೋಣ ಅದನ್ನ ಮಾಡೋದಕ್ಕೆ ಮುಂಚೆ ನಾನು ನಿಮ್ಗೆ ಒಂದು ಐಡಿಯಾ ಕೊಡ್ತೀನಿ ಈ ತರ ಬ್ಯಾಲೆನ್ಸ್ ಶೀಟ್ ಅಲ್ಲೂ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಇದ್ದು ಅಡ್ಜಸ್ಟ್ಮೆಂಟ್ ಅಲ್ಲೂ ಇನ್ಕಮ್ ಟ್ಯಾಕ್ಸ್ ಅಥವಾ ಟ್ಯಾಕ್ಸ್ ಬಗ್ಗೆ ಏನಾದ್ರೂ ಇದ್ರೆ ನಾವು ಒಂದು ಅಕೌಂಟ್ ಓಪನ್ ಮಾಡಬೇಕು ಕರೆಕ್ಟಾ ಪ್ರಾವಿಷನ್ ಫಾರ್ ಟ್ಯಾಕ್ಸ್ ಅಕೌಂಟ್ ಲಯಬಿಲಿಟಿ ಸೈಡ್ ಅಲ್ಲಿ ಇರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ 60,000 ಇದೆ ಕರೆಕ್ಟಾ ಕ್ಲೋಸಿಂಗ್ ಬ್ಯಾಲೆನ್ಸ್ 70,000 ಇದೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಹೇಳಿದಾನ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಅಂತ ಹೇಳಿದಾನ ಮೇಡ್ ಅಂತ ಹೇಳಿದಾನೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ ಮೇಡ್ ಡ್ಯೂರಿಂಗ್ ದ ಇಯರ್ ಸೊ ಮೇಡ್ ಆಗಿರೋದ್ರಿಂದ ಇಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಾವಿಷನ್ ಮೇಡ್ ಓಕೆನಾ ಎಷ್ಟು ಮೇಡ್ ಆಗಿದ್ಯಪ್ಪ 50,000 ರುಪೀಸ್ ಆಗಿದೆ ಇಲ್ಲಿ ಮೇಡ್ ಆಗಿದ್ರೆ ಇಲ್ಲೇನಾಗಿರುತ್ತೆ ಪೇಡ್ ಆಗಿರುತ್ತೆ ಕರೆಕ್ಟಾ ಟ್ಯಾಕ್ಸ್ ಪೇಯ್ಡ್ ಆಗಿರುತ್ತೆ ಎಷ್ಟು ಪೇಯ್ಡ್ ಆಗಿರುತ್ತೆ ಫಸ್ಟ್ ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ 1,10,000 ಇನ್ನೆಷ್ಟು ಬರುತ್ತೆ 40 ಬರುತ್ತೆ ಹೌದಾ ಈಗ ಮೇಡ್ ಆಗಿದ್ರೆ ಹೌದಾ ಯಾವಾಗ್ಲೂ ಏನಂತ ಹೇಳಿದೆ ನಾನು ಪ್ರಾವಿಷನ್ ಫಾರ್ ಟ್ಯಾಕ್ಸ್ 50,000 ಟ್ಯಾಕ್ಸ್ ಪೇಯ್ಡ್ ಎಷ್ಟಿದೆ 40,000 ಇದೆ ಅಲ್ಲಿಗೆ ನನಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಯಬಿಲಿಟಿ ಸೈಡ್ ಅಲ್ಲಿ ಎಲ್ಲ ಐಟಮ್ ಮುಗಿದೋಯ್ತು ಕರೆಕ್ಟಾ ಈಗ ಅಸೆಟ್ ಸೈಡ್ ಬನ್ನಿ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಂತ ಇದೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಏನಂತ ಇದೆ ಎ ಪೀಸ್ ಆಫ್ ಲ್ಯಾಂಡ್ ವಾಸ್ ಏನಂತ ಇದೆ ಸೋಲ್ಡ್ ಡ್ಯೂರಿಂಗ್ ದ ಇಯರ್ ಅಟ್ ಕಾಸ್ಟ್ ಅಂತ ಹೇಳ್ತಿದ್ದಾನೆ ಒಂದ್ ನಿಮಿಷ ಅದನ್ನ ಪಾಯಿಂಟ್ ಹೇಳುದು ಓದಿದ್ವಿ ಓಕೆ ಅರ್ಥ ಆಯ್ತು ಏನಂತೆ ಯಾವ್ದೋ ಒಂದು ಲ್ಯಾಂಡ್ ಪೀಸು ಒಂದು ಮಾರ್ಬಿಟ್ಟಿದೆ ಈಗ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಅಕೌಂಟ್ ನೋಡಿ ಅಲ್ಲಿ 400,000 ಇದೆ ಓಪನಿಂಗ್ ಅಲ್ಲಿ ಕ್ಲೋಸಿಂಗ್ ಅಲ್ಲಿ ಏನಾಗಿದೆಪ್ಪ 380 ಆಗಿದೆ ಹೌದಾ ಅವನು ಹೇಳಿದ್ರೆ ನಾವು ಅರ್ಥ ಮಾಡ್ಕೊಳ್ತೀವಿ ಏನಂತ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಕಡಿಮೆ ಆಗಿದೆ ಡೆಫಿನೆಟ್ ಕಡಿಮೆ ಆಗಿದ್ರೆ ಈ ವರ್ಷ ಏನ್ ಮಾಡಿರ್ತೀವಿ ಸೇಲ್ ಮಾಡಿರ್ತೀವಿ ಕಡಿಮೆ ಆಗಿದ್ರೆ ಏನು ಸೇಲ್ ಮಾಡಿ ಜಾಸ್ತಿ ಆಗಿದ್ರೆ ಪರ್ಚೇಸ್ ಮಾಡಿರ್ತೀವಿ ಕರೆಕ್ಟಾ ಸೊ ಹಾಗಾದ್ರೆ ಸೇಲ್ ಮಾಡಿದ್ರೆ ದುಡ್ಡು ತಾನೇ ಬರುತ್ತೆ ಅದಕ್ಕೆ ಸೇಲ್ ಆಫ್ ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 20,000 ರುಪೀಸ್ ಮಾರ್ಬಿಟ್ಟಿ ಅದಕ್ಕೆ ಅಕೌಂಟೇ ಬೇಡ ಬೇಕಾದಕ್ಕೆ ದೇವರಣಿಗೂ ಬೇಡ ನೆಕ್ಸ್ಟ್ ಇದೆ ನೋಡಿ ಪ್ಲಾಂಟ್ ಎಷ್ಟಿದೆ 3,00,000 ಇಂದ 3,48,000 ಆಗಿದೆ ಜಾಸ್ತಿ ಆಗಿದ್ರೆ ಏನಪ್ಪ ಮಾಡಿರ್ತೀವಿ ಪಕ್ಕಾ ಪರ್ಚೇಸ್ ಮಾಡಿರ್ತೀವಿ ಆದ್ರೆ ಪರ್ಚೇಸ್ ಮಾಡೋಕ್ ಮುಂಚೆ ಒಂದಷ್ಟು ಡಿಪ್ರಿಸಿಯೇಷನ್ ಆಗಿದೆ ಅಡ್ಜಸ್ಟ್ಮೆಂಟ್ ನಂಬರ್ 1 ನೋಡಿ ಡಿಪ್ರಿಸಿಯೇಷನ್ ಮೇಡ್ ರಿಟರ್ನ್ ಆಫ್ ಡ್ಯೂರಿಂಗ್ ದೇರ್ 28,000 ಅಂತ ಹೇಳ್ತಾರೆ ಹಾಗಾದ್ರೆ ನೋಡಿ ಒಂದ್ ನಿಮಿಷ ಇಲ್ಲಿ ಪ್ಲಾಂಟ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಕರೆಕ್ಟಾ 3,00,000 ಇತ್ತು ಕರೆಕ್ಟ್ ಏನಪ್ಪ ಓಪನಿಂಗ್ ಬ್ಯಾಲೆನ್ಸ್
ಡೆಬಿಟ್ ಅಲ್ಲಿ ಹಾಕ್ಬೇಕು. ನೀವು ಹೇಳಿಲ್ಲ, ನಾನು ಮಾತಾಡಿಲ್ಲ. ಟು ಓಪನಿಂಗ್ ಬ್ಯಾಲೆನ್ಸ್ 3 ಲಕ್ಷ ಇತ್ತು, ಕರೆಕ್ಟ್ ಅಲ್ಲಪ್ಪ? ಈ ವರ್ಷ ಎಷ್ಟಪ್ಪ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ? 28,000 ಆಗಿದೆ ಅಂತೆ. ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ತೋರಿಸ್ತಾ ಇದೆ? 3,48,000 ತೋರಿಸ್ತಾ ಇದೆ, ಕರೆಕ್ಟಾ? ಕರೆಕ್ಟ್. ಹಾಗಾದ್ರೆ ಡಿಪ್ರಿಸಿಯೇಷನ್ ಮುಂಚೆ, ಡಿಪ್ರಿಸಿಯೇಷನ್ ಮುಂಚೆ ಏನೋ ಒಂದು ಆಗಿರುತ್ತೆ. ಏನಾಗಿರುತ್ತೆ? ಅದು ಪರ್ಚೇಸ್ ಆಗಿರುತ್ತೆ. ಎಷ್ಟು ಪರ್ಚೇಸ್ ಆಗಿರುತ್ತೆ? 76,000 ರೂಪಾಯಿ ಪರ್ಚೇಸ್ ಮಾಡಿದೀವಿ, ಕರೆಕ್ಟಾ? 76,000 ರೂಪಾಯಿದು ಏನ್ ಮಾಡಿದೀವಿ? ಹೊಸ ಪ್ಲಾಂಟ್ ಅನ್ನ ಪರ್ಚೇಸ್ ಮಾಡಿದೀವಿ, ಕರೆಕ್ಟಾ? ಕರೆಕ್ಟ್ ಸರ್. ಹಾಗಾದ್ರೆ ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಹೋಗುತ್ತೆ. ಅದಕ್ಕೆ ಪರ್ಚೇಸ್ ಆಫ್ ಪ್ಲಾಂಟ್ 76,000 ಹಾಕುತ್ತೀವಿ. ಡಿಪ್ರಿಸಿಯೇಷನ್ ಆಗಿದೆ, ಹೌದಾ? ಈ ಡಿಪ್ರಿಸಿಯೇಷನ್ ಅಮೌಂಟ್ ಮಾಡೋದಕ್ಕೆ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಅಂತ ಗೊತ್ತಾಗ್ಬೇಕು. ಅದಕ್ಕೆ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ 28,000 ಹಾಕುತ್ತೀವಿ, ಕರೆಕ್ಟಾ? ನೋಡಿ, ಎಲ್ಲ ಅಡ್ಜಸ್ಟ್ಮೆಂಟ್ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿರೋ ಲಯಬಿಲಿಟಿ ಸೈಡ್ ಅಸೆಟ್ ಸೈಡ್ ಎಲ್ಲ ಮುಗಿಸ್ಬಿಡ್ತೀವಿ, ಕರೆಕ್ಟಾ? ಇನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಇನ್ನೇನೇನು ಉಳಿದಿದೆ ಅಂದ್ರೆ, ಇನ್ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಉಳಿದಿದೆ. ಎರಡನೇದು ಡಿವಿಡೆಂಡ್ಸ್ 40,000 ಪೇಯ್ಡ್ ಅಂತ ಇದೆ, ಹೌದಾ? ಹಾಗಾದ್ರೆ ಡಿವಿಡೆಂಡ್ ಪೇಮೆಂಟ್ ಮಾಡೋಕ್ ಮುಂಚೆ ಪ್ರಾಫಿಟ್ ಎಷ್ಟಿತ್ತು ಅನ್ನೋದು ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೆ ಇಲ್ಲಿ ಡಿವಿಡೆಂಡ್ ಪೇಯ್ಡ್ 40,000, ಡಿವಿಡೆಂಡ್ ಕೊಟ್ಟಮೇಲೆ ಎಷ್ಟು ದುಡ್ಡು ಹೋಗ್ತಾ ಇದೆ ನಮ್ಮ ಹತ್ರ ಇಂದ? 40,000 ಹೋಗ್ತಾ ಇದೆ, ಕರೆಕ್ಟ್ ಏನಪ್ಪ? ಅಲ್ಲಿಗೆ ಎಲ್ಲ ಮುಗೀತು, ಕರೆಕ್ಟಾ? ಅಡ್ಜಸ್ಟ್ಮೆಂಟ್ಸ್ ಮುಗೀತು, ಬ್ಯಾಲೆನ್ಸ್ ಶೀಟ್ ಐಟಮ್ಸ್ ಮುಗೀತು. ಈಗ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ, 9,10,17,19, 1,99,600. ಇದು 600,8,3,1, 1,38,600, ಕರೆಕ್ಟ್ ಏನಪ್ಪ? ಈಗ ಇದನ್ನ ಏನಂತ ಕರಿತೀವಿ? ಫಂಡ್ಸ್ ಫ್ರಮ್ ಆಪರೇಷನ್. ಅಂದ್ರೆ ನಾವು ಬಿಸ್ನೆಸ್ ಮಾಡಿರೋದ್ರಿಂದ ಪ್ರಾಫಿಟ್ ಮುಖಾಂತರ ನಮಗೆ ಎಷ್ಟು ಫಂಡ್ಸ್ ಬಂದಿದೆ? 1,38,600. ಹಾಗಾದ್ರೆ ಫಂಡ್ಸ್ ಫ್ರಮ್ ಆಪರೇಷನ್ 1,38,600 ಬಂದಿದೆ. ಅಲ್ಲಿಗೆ ಒಟ್ಟು ನಮ್ಮ ಹತ್ರ ಎಷ್ಟು ಕ್ಯಾಶ್ ಬಂದಿತ್ತು ಫಂಡ್ಸ್? 2,58,600 ರೂಪಾಯಿ ಬಂದಿತ್ತು. ಈ ದುಡ್ಡನ್ನ 1,02,600 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲ್ ಖರ್ಚು ಮಾಡಿದೀವಿ, ಪೇಮೆಂಟ್ ಟ್ಯಾಕ್ಸ್ 40,000 ಮಾಡಿದೀವಿ, ಪ್ಲಾಂಟ್ 76,000 ರೂಪಾಯಿ ಪರ್ಚೇಸ್ ಮಾಡಿದೀವಿ, ಇದು ಡಿವಿಡೆಂಡ್ಗೆ 40,000 ರೂಪಾಯಿ ಕೊಟ್ಟಿದೀವಿ. ಅಲ್ಲಿಗೆ ನಮ್ಮ ಹತ್ರ ಇರೋ ದುಡ್ಡು ಈ ಪರ್ಪಸ್ಗೆ ಖರ್ಚು ಮಾಡಿದೀವಿ, ಕರೆಕ್ಟಾ? ದಟ್ಸ್ ಆಲ್. ಸೋ ಸಿಂಪಲ್. ಗೆಟಿಂಗ್ 14 marks ಈಸ್ ಲೈಕ್ ದಿಸ್. ಈಗ ಇನ್ನೂ ಕ್ಲಿಯರ್ ಆಗಿದೆಯಾ ನಿಮ್ಗೆ? ಇನ್ನೂ ಈಸಿ ಆಗತ್ತಾ? ಓಕೆ, ತಗೊಳ್ಳಿ.